ಶಿವಮೊಗ್ಗದ ನಂದಿ ವಿದ್ಯಾಸಂಸ್ಥೆ ಕಳೆದ 50 ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಾ ಬಂದಿದೆ. ಬದಲಾದ ಶೈಕ್ಷಣಿಕ ವ್ಯವಸ್ಥೆಯಿಂದಾಗಿ ಗ್ರಾಮಾಂತರ ವಿದ್ಯಾರ್ಥಿಗಳು ಹಿನ್ನಡೆಯಾಗಿ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಈ ವರ್ಷದಿಂದ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಸಿಟಿ ಕೋಚಿಂಗ್ ಸೆಂಟರ್ ಅನ್ನು 2024 ಮಾರ್ಚ್ನಲ್ಲಿ ತೆರೆಯಲು ತೀರ್ಮಾನಿಸಿದೆ ಎಂದು ನಂದಿ ವಿದ್ಯಾಸಂಸ್ಥೆಯ ಡಿಬಿ ಶಂಕರಪ್ಪ ತಿಳಿಸಿದರು. ಡಿಸೆಂಬರ್ನಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಆರಂಭವಾಗುತ್ತೆ. ರಾಜ್ಯ ಹಾಗೂ ಹೊರರಾಜ್ಯದಿಂದ ನುರಿತ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸಿಇಟಿ, ನೀಟ್, ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ನಲ್ಲಿ ಗ್ರಾಮಾಂತರ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸಿ ಆಯ್ಕೆಯಾಗಬೇಕು ಎಂಬ ಉದ್ದೇಶದಿಂದ ಕೋಚಿಂಗ್ ಸೆಂಟರ್ ಆರಂಭಿಸಲಾಗುವುದು ಎಂದು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಸ್ನೇಹಿತರೆ, ಶಿವಮೊಗ್ಗ ನಗರ ಸೌಳಂಗ ರಸ್ತೆಯಲ್ಲಿರುವ ನಂದಿ ವಿದ್ಯಾಸಂಸ್ಥೆಯು ಕಳೆದ 50 ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳಾಗಿದ್ದು, ಈ ಬದಲಾವಣೆಗೆ ಪೂರಕವಾಗಿ ನಮ್ಮ ಗ್ರಾಮಾಂತರ ವಿದ್ಯಾರ್ಥಿಗಳು ಹಾಗೂ ಪೋಷಕ ವರ್ಗ ಬದಲಾದ ಶಿಕ್ಷಣ ವ್ಯವಸ್ಥೆಗೆ ಹೊಂದಿಕೊಳ್ಳಲಾಗದೆ ಬದಲಾದ ವ್ಯವಸ್ಥೆಯಲ್ಲಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳಿಕೆಯಲ್ಲಿ ಹಿಂದೆ ಬಿದ್ದು ಅನೇಕ ಅವಕಾಶಗಳಿಂದ ವಂಚಿತಗೊಳ್ಳುತ್ತಿರುವುದನ್ನು ಕಾಣುತ್ತಿದ್ದೇವೆ. ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದರೂ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಅಂಕಗಳಿಕೆಯಲ್ಲಿ ಹಿಂದೆ ಬಿದ್ದು ಗ್ರಾಮಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಕೃಷಿ ಪದವಿಗಳಿಂದ ವಂಚಿತಗೊಂಡು ಅವರಲ್ಲಿನ ಅಪಾರ ಪ್ರತಿಭೆ ಮುರುಟಿ ಹೋಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಸ್ನೇಹಿತರೆ, ನಾವು ಕಂಡಂತೆ ಹಿಂದೆ ಪಿಯುಸಿಯಲ್ಲಿ ಪಡೆದ ಅಂಕಗಳನ್ನೇ ಪರಿಗಣಿಸಿ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಪದವಿಗೆ ಆಯ್ಕೆ ನಡೆಯುತ್ತಿದ್ದಾಗ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ಹಾಗೆಯೇ ಆಯ್ಕೆಯಾಗುತ್ತಿದ್ದನ್ನು ಕಾಣುತ್ತಿದ್ದೆವು. ಈಗ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳು ಬಂದ ನಂತರ ಗ್ರಾಮಾಂತರ ವಿದ್ಯಾರ್ಥಿಗಳು ಆಯ್ಕೆಯಾಗುವುದೇ ನಿಂತು ಹೋಗಿದೆ. ಈ ನಮ್ಮ ಗ್ರಾಮಾಂತರ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಗರವಾಸಿ ವಿದ್ಯಾವಂತ ಪೋಷಕರ ಮಕ್ಕಳ ಪಾಲಾಗುತ್ತಿವೆ ಎಲ್ಲ ಸೀಟುಗಳು. ಇದಕ್ಕೆಲ್ಲ ಕಾರಣ ಸಿಇಟಿ ಮತ್ತು ಮೆಡಿಕಲ್ಗಳಿಗಾಗಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಉತ್ತರಿಸಬೇಕೆಂಬ ಅನುಭವ ಹಾಗೂ ತರಬೇತಿ ಇಲ್ಲದೆ ನಮ್ಮ ಗ್ರಾಮಾಂತರ ವಿದ್ಯಾರ್ಥಿಗಳು ಅಂಕಗಳಿಕೆಯಲ್ಲಿ ಹಿಂದೆ ಬೀಳುತ್ತಿದ್ದಾರೆ. ಇದನ್ನು ಕಂಡಿರುವ ನಂದಿ ವಿದ್ಯಾಸಂಸ್ಥೆ ಈ ವರ್ಷದಿಂದ ಪ್ರಥಮ ಹಂತವಾಗಿ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಜಾತ್ಯತೀತವಾಗಿ ಎಲ್ಲ ಜನಾಂಗದ ಆಯ್ದ ಪ್ರತಿಭಾವಂತ ಮಕ್ಕಳಿಗಾಗಿ ಸಿಇಟಿ ಕೋಚಿಂಗ್ ಆರಂಭಿಸುತ್ತಿದೆ. ನಮ್ಮ ಕೋಚಿಂಗ್ ತರಗತಿಯ ಆರಂಭಕ್ಕೆ ಮುಖ್ಯ ಕಾರಣ ಗ್ರಾಮಾಂತರ ಪ್ರೌಢಶಾಲೆಗಳಲ್ಲಿ ಓದಿ ಈಗಾಗಲೇ ರಾಜ್ಯದ ನಾನಾ ಕಡೆ ಉನ್ನತ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ವಿದ್ಯಾರ್ಥಿಗಳು ಹಾಗೂ ಬಂಧು ಮಿತ್ರರು ಸಹಕಾರ ಹಸ್ತ ನೀಡಲು ಮುಂದೆ ಬಂದಿರುವುದು. ಅವರ ಸಹಕಾರದಿಂದ ನಮ್ಮ ನಂದಿ ವಿದ್ಯಾಸಂಸ್ಥೆಯು ನಂದಿ ಕೋಚಿಂಗ್ ತರಗತಿಯ ಹೆಸರಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ತರಗತಿ ನಡೆಸಲು ತೀರ್ಮಾನಿಸಿರುತ್ತದೆ. ಇದರ ಪ್ರಥಮ ಪ್ರಯತ್ನವಾಗಿ 2024 ಮಾರ್ಚ್ 25 ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಕೋಚಿಂಗ್ ತರಗತಿಗಳನ್ನು ಆರಂಭಿಸುತ್ತಿದ್ದೇವೆ. ಈ ಕೋಚಿಂಗ್ ತರಗತಿಗಳಿಗೆ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯಲ್ಲಿರುವ ವಿಷಯ ತಜ್ಞರು ಪಾಠ ಮಾಡಲು ಒಪ್ಪಿಕೊಂಡಿರುತ್ತಾರೆ. ನಮ್ಮ ಸಂಸ್ಥೆಯಾಗಲಿ ಹಾಗೂ ಇದಕ್ಕೆ ಸಹಕಾರ ನೀಡುತ್ತಿರುವ ನಮ್ಮ ಹಳೆಯ ವಿದ್ಯಾರ್ಥಿ ಸಮೂಹವಾಗಲಿ ಯಾವ ಆರ್ಥಿಕ ಲಾಭ ಗಳಿಕೆಯ ಉದ್ದೇಶವಿಟ್ಟುಕೊಳ್ಳದೆ ಗ್ರಾಮೀಣ ವಿದ್ಯಾರ್ಥಿಗಳ ಶ್ರೇಯಸ್ಸಿನ ಸೇವೆಯನ್ನು ಗುರಿಯಾಗಿಟ್ಟುಕೊಂಡಿದೆ ಎಂದು ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ತಿಳಿಸಬಯಸುತ್ತೇನೆ. ಈ ವಿಚಾರವನ್ನು ನಮ್ಮ ಮಾಧ್ಯಮ ಮಿತ್ರರು ತಮ್ಮ ಮಾಧ್ಯಮಗಳ ಮೂಲಕ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತಿಳಿಸಲು ಸಹಕರಿಸಬೇಕಾಗಿ ಕೋರುತ್ತೇನೆ. ಪ್ರಿಯ ಸ್ನೇಹಿತರೆ, ನಂದಿ ಕೋಚಿಂಗ್ ಸೆಂಟರ್ನಿಂದ ಆರಂಭವಾಗುವ ಈ ತರಗತಿಗಳಲ್ಲಿ ಸಿಇಟಿ ತರಗತಿಗೆ ಸೇರಿಸಿಕೊಳ್ಳುವುದು ಮಾರ್ಚ್ 25 ತರಗತಿ ಪ್ರಾರಂಭ ಆಗ್ತವೆ. ಡಿಸೆಂಬರ್ನಿಂದ ಈ ತರಗತಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೇವೆ. ಹಾಗೆ ಈ ಕೋಚಿಂಗ್ ತರಗತಿಯಲ್ಲಿ ಒಂದು ಭಾಗ ಉಪನ್ಯಾಸಕ ಭಾಗ, ಇನ್ನೊಂದು ಪರೀಕ್ಷಾ ವಿಭಾಗ ಅಂತ ಎರಡು ಭಾಗ ಇದೆ. ಪರೀಕ್ಷಾ ವಿಭಾಗದಲ್ಲಿ ರಾಜ್ಯದಲ್ಲಿರುವ
ಪರೀಕ್ಷಾ ಪ್ರವೀಣ ಪರೀಕ್ಷೆಯಲ್ಲಿ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳು ಇಂಥ ಇದರಲ್ಲಿ ಭಾಗವಹಿಸಿ ನಿವೃತ್ತಿಯಾಗಿರುವ ಶಿಕ್ಷಕರಿಂದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ಅವುಗಳಿಗೆ ಉತ್ತರಿಸುವ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತದೆ. ಈ ಮೂಲಕ ಗ್ರಾಮಾಂತರ ಪ್ರದೇಶದ ಮತ್ತು ಈ ನಗರ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬೇಕು. ಅವರು ಮುಂದಿನ ಬದುಕಿನಲ್ಲಿ ಮೆಡಿಕಲ್ ಆಗಲಿ, ಇಂಜಿನಿಯರ್ ಆಗಲಿ, ಕೃಷಿ ಪದವಿಯನ್ನಾಗಲಿ ಓದಲು ಸಹಕಾರಿಯಾಗುತ್ತದೆ ಅಂತ ನಮ್ಮ ಸಂಸ್ಥೆಯ ಅಭಿಲಾಷೆಯಾಗಿದೆ. ಈ ನಮ್ಮ ನಂದಿ ವಿದ್ಯಾಸಂಸ್ಥೆ ಈ ಕಳೆದ 50 ವರ್ಷದಿಂದ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ, ನಗರಕ್ಕೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಾ ಬಂದಿದೆ. ಈ ವರ್ಷ ಈ ರೀತಿ ತರಬೇತಿಯ ಕೋಚಿಂಗ್ ತರಗತಿಯನ್ನು ನಡೆಸಿ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಂದು ಸೇವೆ ರೂಪದಲ್ಲಿ ಕಾರ್ಯನಿರ್ವಹಿಸ್ತದೆ. ಇದಕ್ಕೆ ಈಗಾಗಲೇ ಏನಾಗಿದೆ ಅಂದರೆ, ಇದಕ್ಕೆ ನಮ್ಮ ಸಂಸ್ಥೆಗೆ ಈಗಾಗಲೇ ಹೊರಗಡೆ ನೌಕರಿಯಲ್ಲಿದ್ದಾರೆ ಭಾಳ ಜನ ನಮ್ಮ ವಿದ್ಯಾರ್ಥಿ. ಅವರು ಈ ರೀತಿ ಒಂದು ಕೋಚಿಂಗ್ ತರಗತಿ ಮಾಡಿ ಅವರಿಗೆಲ್ಲ ತರಬೇತಿ ಕೊಟ್ಟರೆ ನಮ್ಮ ಗ್ರಾಮಾಂತರ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಪದವಿಯನ್ನು ಗಳಿಸ್ಬೋದು ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದರಿಂದ ಈ ಬಾರಿ ಆರಂಭಿಸುತ್ತಿದ್ದೇವೆ. ಮಾಧ್ಯಮ ಮಿತ್ರರು ಇದನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ಗ್ರಾಮಾಂತರ ಪ್ರದೇಶಗಳಿಗೆ ತಲುಪುವಂತೆ ಮಾಡಲು ಪ್ರಯತ್ನಿಸಬೇಕಾಗಿ ತಮ್ಮಲ್ಲಿ